ಕಟ್ ಮಾಡ್ತೀನಿ ಅದನ್ನೆಲ್ಲ ನೀ ಹೇಳದ್ನೆಲ್ಲ. ಸುಸ್ವಾಗತ, ಶುಭ ಸಂಜೆ. ನಾನು ನನ್ನ ಫ್ರೆಂಡ್ ಇವತ್ತು ತಲಕಡದಲ್ಲಿ ಇದ್ದೀವಿ. ನಾಳೆ ಪಂಚಮಿ ದರ್ಶನ ಇದೆ. ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ನೋಡೋದ ಅಂತೇಳಿ ತಲಕಡಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಇವಾಗ ನಾವು ಹೊಸಬೀದಿ ಅಂತ ಕರೀತಾರೆ ಅಲ್ಲಿದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 3.5 kilometers ಆಗ್ಬೋದು ಹಳೆ ಬೀದಿಗೆ ಹೋಗೋದಕ್ಕೆ, ಅಂದರೆ ಹಳೆ ತಲಕಾಡು ದೇವಸ್ಥಾನಗಳಿದೆಯಲ್ಲ ಅಲ್ಲಿಗೆ ಹೋಗೋದಕ್ಕೆ. ಈ ಸಾರಿ ತಲಕಾಡು ಪಂಚಮಿ ದರ್ಶನ ನೋಡೋದಕ್ಕೆ ಔಟ್ಸೈಡರ್ಸ್ಗೆ ಅಲೋ ಇಲ್ಲ, ಓನ್ಲಿ ತಲಕಾಡಲ್ಲಿರೋರಿಗೆ ಮಾತ್ರ ಅಲೋ ಮಾಡ್ತಾ ಇದ್ದಾರೆ ದರ್ಶನ ಮಾಡೋದಕ್ಕೆ. ಆಧಾರ್ ಕಾರ್ಡ್ ವೆರಿಫೈ ಮಾಡಿನೇ ಒಳಗಡೆ ಬಿಡ್ತಾ ಇರೋದು. ಮುಂದೆ ನೋಡಿ, ಅಲ್ಲೊಂದು ಚೆಕ್ ಪೋಸ್ಟ್ ಕಾಣಿಸ್ತಾ ಇದೆ. ಇದು ಹಳೆ ಬೀದಿಗೆ ಹೋಗೋದಕ್ಕೆ ಚೆಕ್ ಪೋಸ್ಟು. ನಾ ತಲಕಾಡಿಗೆ ಎಂಟ್ರಿ ಆಗೋದಕ್ಕೆ ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಇಲ್ಲೂ ಒಂದು ಚೆಕ್ ಪೋಸ್ಟ್ ಇದೆ, ಮತ್ತು ದೇವಸ್ಥಾನಕ್ಕೆ ಎಂಟ್ರಿ ಮಾಡಬೇಕಾದ್ರೆ ಅಲ್ಲೊಂದು ಚೆಕ್ ಪೋಸ್ಟ್ ಇದೆ. ಈ ಸಾರಿ ತಲಕಾಡು ಪಂಚಮಿ ದರ್ಶನ ಲೋ ಬಜೆಟಲ್ಲಿ ಆರ್ಗನೈಸ್ ಮಾಡಿದೆ. ಟೋಟಲಲ್ಲಿ ತಲಕಾಡು ಅವರೇ ಆಧಾರ್ ಕಾರ್ಡ್ ತೋರಿಸ್ಬೇಕಾ? ಓಕೆ. ಇಲ್ಲಿಂದಲೇ ಲೈಟಿಂಗ್ಸ್ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಯಾಕೋ ಲೈಟಿಂಗ್ಸ್ ಎಲ್ಲ ಹಾಕಿಲ್ಲ. ಮೋಸ್ಟ್ಲಿ ಹಳೆ ಬೀದಿಲಿ ಹಾಕಿರ್ಬೋದು ಅಂದ್ಕೊಂಡಿದ್ದೀನಿ. ರೈಟ್ ಸೈಡಲ್ಲಿ ನೋಡಿದ್ರಲ್ಲ ಅದೇ ತಲಕಾಡಿನ ಪೊಲೀಸ್ ಸ್ಟೇಷನ್ನು, ಅದಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಪೊಲೀಸವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ತುಂಬ ಕಷ್ಟಪಟ್ಟಿದ್ದಾರೆ, ಜನಗಳನ್ನ ಅವಾಯ್ಡ್ ಮಾಡಿ ತುಂಬ ಜನ ವೆರಿಫಿಕೇಷನ್ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಲೈಟಿಂಗ್ಸ್ ಹಾಕಿದ್ದಾರೆ ಅಂದ್ಕೊಂಡಿದ್ದೀನಿ. ನಾಳೆ ಹಿಂಗಿರೋ ಚೆನ್ನಾಗಿರಲ್ಲ ಮಗ, ನೋಡು 5 ದರ್ಶನ ಮಾಡೋ ಮಜಾ ನಾಳೆ ಮಾಡ್ಬಿಡವ, ಇನ್ ಯಾವತ್ತೂ ಚಾನ್ಸ್ ಸಿಕ್ಕಲ್ಲ. ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಎಲ್ಲ ಕತ್ಲೆ ಕತ್ಲೆ ಇದೆ, ಎಲ್ಲ ಇಷ್ಟು ಬೇಗ ಮಲ್ಕೊಂಬಿಡ್ರ? ಪಂಚಮಿ ದರ್ಶನ ದಿನ ದರ್ಶನವೇ ಮಾಡಿಲ್ಲ ಅವ್ರವೇ, ಪರವಾಗಿಲ್ಲ ಅಟ್ಲೀಸ್ಟ್ ಈ ಕಡೆ ಒಂದು ಸೈಡ್ ಆದರೂ ಸ್ಟಾರ್ಟ್ ಮಾಡಿದಾರೆ. ಇಲ್ಲಿಂದ ಲೈಟ್ ಹಾಕಿದರೆ ಸೀರಿಯಲ್ ಸೆಟ್ ಇನ್ನೇನಾದ್ರು ಆಗ್ಬೋದಾಗಿತ್ತಲ್ಲ. ಹೋಗಲಿ ಬಿಡಿ, ಲೋ ಬಜೆಟ್ ಅಂತೇನೋ ಮಾಡಿದರೆ ಜನನೂ ಇಲ್ಲ, ಇದನ್ನು ಪಂಚಮಿ ದರ್ಶನ ನಾರ್ಮಲ್ ಡೇನ ಅನ್ನಿಸ್ತಾ ಇದೆ. ಈ ಥರ ಇಷ್ಟು ಕಡಿಮೆ ಜನ ಕರೆಕ್ಟ್ ಅಲ್ಲ, ತಲಕಾಡೋರು ಮಾತ್ರ ಅಲ್ಲ ಮಾಡ್ತಾರೆ. ಮೋಸ್ಟ್ಲಿ ಎಲ್ಲ ಆರಾಮಾಗಿ ಆಗಲೇ ದರ್ಶನ ಮಾಡಿ ಮನೆಗೆ ಹೋಗಿ ಮಲ್ಕೊಂಬಿಟ್ಟವ್ರೆ, ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ಇರ್ಬೋದು, ಯಾರು ಗೊತ್ತು, ತಮಾಷೆ ಹೇಳಿದೆ. ಹಂಗೆ ಮಾಡಿರ್ಬೋದು. ಆ್ಯಕ್ಚುಲಿ ಪಂಚಮಿ ದರ್ಶನ ಇರೋದು ನಾಳೆ, ಇನ್ನೊಂದು ದಿನ ಬಂದಿದ್ದೀವಿ. ಆದರೂ ಎಲ್ಲ ಹೋದ ಸರಿ ಪಂಚಮಿ ದರ್ಶನದಲ್ಲಿ ತುಂಬ ಜನ ಇದ್ದರು. ಅಲ್ಲಿ ಎದುರುಗಡೆ ಕಾಣಿಸ್ತೀವಿ ನೋಡಿ, ಅದೇ ವೈದ್ಯನಾಥೇಶ್ವರ ಟೆಂಪಲ್ಲು, ಪಕ್ಕದಲ್ಲಿ ತೇರು ರೆಡಿಯಾಗಿದೆ, ರಥೋತ್ಸವನೂ ಆಗುತ್ತೆ. ಮೋಸ್ಟ್ಲಿ ನಾಳೆ ಮಾಡ್ಬೋದೇನೋ ಗೊತ್ತಿಲ್ಲ. ಇದೊಂದು ಚೆಕ್ ಪೋಸ್ಟು. ದೇವಸ್ಥಾನ ಕ್ಲೋಸ್ ಆಗಿದೆ ಅಂದರೆ ಯಾರಿಗೂ ಅಲೋ ಮಾಡ್ತಾ ಇಲ್ಲ ಅಷ್ಟೇ, ದೇವಸ್ಥಾನ ಒಳಗಡೆ ಪೂಜೆ ಅದೆಲ್ಲ ಮಾಡ್ತಿದ್ದಾರೆ, ಮಂತ್ರ ಹೇಳೋದೆಲ್ಲ ಕೇಳಿಸುತ್ತೆ. ಈ ಕಡೆಯಿಂದ ನಿಮಗೆ ಗೋಪುರ ಕಾಣಿಸುತ್ತೆ ನೋಡಿ, ಆ ಗೋಪುರ. ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ಗೋಕರ್ಣ ಇದೆ, ಅಲ್ಲಿ ತೆಪ್ಪೋತ್ಸವ ಆಗಬೇಕಾಗಿತ್ತು ಈ ಸಾರಿ, ಬಟ್ ಪಂಚಮಿ ದರ್ಶನ ಇರೋದ್ರಿಂದ ಮಾಡಿಲ್ಲ. ನೆಕ್ಸ್ಟ್ ವೆಡ್ನೆಸ್ಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಸೊ ನೋಡಬೇಕು. ಇದು ಗೋಕರ್ಣಕ್ಕೆ ನಾರ್ಮಲಾಗಿ ಎಲ್ಲರೂ ಅಲೋ ಮಾಡ್ತಾರೆ, ಬಟ್ ಈ ಟೈಮಲ್ಲಿ ಕ್ಲೋಸ್ ಮಾಡಿದರೆ ಜನ ಎಲ್ಲ ಜಾಸ್ತಿ ಓಡಾಡಿದ್ರೆ ಗಲೀಜು ಮಾಡಿಬಿಡ್ತಾರೆ ಅಂತ, ಇಲ್ಲಾದರೆ ಆರಾಮಾಗಿ ನೋಡ್ಬೋದು, ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲರ ಲೆಫ್ಟ್ ಸೈಡಲ್ಲಿ ಹೋಯ್ತಲ್ಲ, ಅದು ಕೀರ್ತಿ ನಾರಾಯಣ ಸ್ವಾಮಿ ಟೆಂಪಲ್ಲು. ಇವಾಗ ಚೌಡೇಶ್ವರಿ ಟೆಂಪಲ್ ಹತ್ರ ಬಂದ್ವಿ, ಯಾರೋ ಹೇಳಿದ್ರು ತೆಗೆದಿದ್ದ ದೇವಸ್ಥಾನ ದರ್ಶನ ಎಲ್ಲ ಮಾಡ್ತಿದ್ದಾರೆ ಅಂತ, ಸೊ ಹಾಗಾಗಿ ಬಂದಿದ್ದು. ಆ ಕಡೆ ಶೀಟ್ ಎಲ್ಲ ಹಾಕಿ ಪಾತ್ ಥರ ಎಲ್ಲ ಮಾಡಿದಾರಲ್ಲ, ಆ ಕಡೆಯಿಂದ ಹೋದ್ರೆ ನಮಗೆ ಮರುಳೇಶ್ವರ ಪಾತಾಳೇಶ್ವರ ಟೆಂಪಲ್ ಎಲ್ಲ ಸಿಗುತ್ತೆ. ಅಲ್ಲಿ ನೋಡಿ, ಯಾರೋ ಟೆಕ್ನಾಲಜಿನ ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ನೀವು ಆಗಲೇ ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ನಾವು ಆ ಕಡೆಯಿಂದ ಬರಬೇಕಾದ್ರೆ ಅವ್ರು ಹೆಂಗೆ ವೀಡಿಯೋ ತಗೊಂಡೇ ಬರ್ತಾ ಇದ್ರು, ಆದರೆ ಊರಲ್ಲಿರೋರಿಗೆ ಇಲ್ಲಿಂದ ದರ್ಶನ ಮಾಡಿಸ್ತವ್ರೆ. ಟೆಕ್ನಾಲಜಿನ ಈ ಥರನೂ ಯೂಸ್ ಮಾಡ್ಕೊಬೋದು. ಯೂಶ್ವಲಿ ಟೆಂಪಲ್ಲು ಮಂಗಳವಾರ ಶುಕ್ರವಾರ ತೆಗಿತಾ ಇದ್ರು, ಅಮ್ಮನವ್ರಿಗೆ ಮಾತ್ರ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ನೋಡಕ್ಕೆ ಸಖತ್ ಚೆನ್ನಾಗಿ ಕಾಣಿಸ್ತದೆ, ಯಾಕೋ ಬ್ಲರ್ ಆಗ್ತಿದೆ, ನೀಟಾಗಿ ಫೋಕಸ್ ಆಗ್ತಾ ಇಲ್ಲ. ಇನ್ಯಾವಾಗಾದರೂ ಒಂದು ಸರಿ ಬಂದಾಗ ತೋರಿಸ್ತೀನಿ. ಯಾವ ಫೋಟೋ ಇಲ್ಲ, ಏನೂ ಇಲ್ಲ, ಏನೋ ವಿಡಿಯೋ ಮಾಡ್ತಿದ್ದೆ. ಹ್ಞೂ.
ನೋಡಮ್ಮದು ತಂಕ ಏ ಎಲ್ಲ ಹೋಗಿದ್ ವಾಪಸ್ ಬರ್ತಾ ಇದಾರೆ ಲೋಕಲ್ ಪೀಪಲ್ಸ್ ಅಲ್ಲ ಲೋಕಲ್ ಯಾರ ಹೋದ್ರಲ್ಲ ಇದೆಲ್ಲ ಪಾಸದಲ್ಲಿ ಲೋಕಲ್ ಹೋಗ ಇವರೆಲ್ಲ ಲೋಕಲ್ ಇಷ್ಟ ನೋಡಕ ಕಾಣಿಸ್ತಿಲ್ಲ ಈಗ ಹೋದ್ರಲ್ಲ ಇಲ್ಲಿ ಅಲ್ಲಿ ಅರ್ಧಕ್ಕೆ ಲೋಕಲ್ ಇರತ್ತೆ ನೀವು ಇವತ್ತೆ ದರ್ಶನ ಮಾಡ್ತಾ ಇರೋರಲ್ಲ ಎಲ್ಲರೂ ಇನ್ನೂ ಹತ್ರ ಬಂದಿಲ್ಲ ಕೊರೋನಾ ಇರೋದು ನೋಡ ನನ್ನ ಕ್ಯಾಮ್ರಾಗ ನೋಡೋದು ಇಷ್ಟ ಆಗ್ಬಿಟ್ಟು ನೋಡ ಬಂದು ಕೂತಿದ್ದೆ ಮರಳೇಶ್ವರ ಇರೋ ಯಾರಿಲ್ಲ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಯಾರೂ ಇಲ್ಲ ನಾವುಗಳು ಮಾತ್ರ ಮಾತಾಳೇಶ್ವರಕ್ಕೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಸ್ವಲ್ಪ ಪಾಪ ಇವ್ನು ಎದ್ರಕಂಡಿರೋ ಕಾರಣದಿಂದ ಇಬ್ರು ಅಲ್ಲ ಇವ್ರು ಒಬ್ನೇ ಎದ್ರಕಂಡಿರೋ ಕಾರಣದಿಂದ ಇವ್ನು ಎದ್ರಕಂಡಿರೋ ಕಾರಣದಿಂದ ಪಾತಾಳೇಶ್ವರ ಟೆಂಪಲ್ ಹೋಗ್ತಾ ಇಲ್ಲ ಪಾತಾಳೇಶ್ವರ ಟೆಂಪಲ್ ಹೋಗಕ್ ನಂಗೆ ಇಷ್ಟ ಇದೆ ಎಲ್ಲ ಸುಳ್ಳು ಹೇಳ್ತಾ ಇದಾರೆ ಇವರು ರೆಡಿಯಪ್ಪ ಗೋ ರೆಡಿ ಲೆಟ್ಸ್ ಗೋ ನಾವು ಯಾವುದೇ ಕಾರಣಕ್ಕೆ ಹಿಂದೆ ಹಾಕಲ್ಲ ನೋಡೋದ ನೀನು ಎಷ್ಟೊತ್ತಂಗೆ ಹಿಂದೆ ಹಾಕಲ್ಲ ಅಂತ ಆಕ್ಚುಲಿ ನಾವು ಇಬ್ಬರೇ ಇರೋದು ಪೂರ್ತಿ ಬಂದಿ ಅಷ್ಟು ಅನ್ಕೊಂಡು ಬಂದ್ವು ಇಲ್ಲಿ ನೋಡಿದ್ರೆ ಸಫಾರಿ ಹೋದಂಗೆ ಈ ಟ್ರೆಕ್ಕಿಂಗು ಕೇಳಿಸ್ತಾ ಇವನೇ ಮಾತಾಡ್ತಿರೋದು ಡೈರೆಕ್ಟ್ ನಾನೇ ಮಾತಾಡ್ತಾ ಇರೋದು ಭಯ ಯಾರಿಗೆ ಅಂತ ಈಗ ಗೊತ್ತಾಯ್ತಲ್ಲ ಇವನಿಗೆ ಭಯ ಅಲ್ಲ ಇಬ್ರು ಸಿಂಗಲ್ ಜೊತೆ ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ ಬ್ಯಾಕ್ ವ್ಯೂ ತೋರಿಸ್ತಾ ಇದೀನಿ ಒನ್ ಬೆಳಗಿನ ಜಾವ 3 ಗಂಟೆಗೆ 2 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿ ನೋಡಿದ್ರೆ ನಮ್ಮ ಮುಡ್ಗೊಂದು ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಹೆಂಗ್ ಬಂತು ವಾಯ್ಸ್ ಆಗಲೇ ಬ್ರೇಕ್ ಆಯ್ತು ಕಟ್ ಮಾಡ್ತೀನಿ ಅದನ್ನೆಲ್ಲ ಹೇಳದ್ನೆಲ್ಲ ನಂಗೆ ಏನ್ ಬೇಕು ಅದೇ ಆಕ್ಚುಲಿ ಪಾತಾಳೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳಿದ್ವಲ್ಲ ಸೊ ಹಾಗೆ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರೆ ಸೊ ಹೋಗೋಕ್ಕಾಗಲ್ಲ ನೀವೇ ನೋಡಿ ಸೊ ಹಾಗಾಗಿ ಪಾತಾಳೇಶ್ವರ ಟೆಂಪಲ್ ಇವತ್ತು ಹೋಗಕ್ಕಾಗ್ತಿಲ್ಲ ಈ ವೀಕಲ್ಲಿ ಒಂದಿನ ಹೋಗೇ ಹೋಗ್ತೀನಿ ಹೋದಾಗ ಶೂಟ್ ಮಾಡ್ತೀನಿ ತಪ್ಪಕ್ಕಿರೋದು ಅಂತ ಅರ್ಥ